ನನ್ನ ಪೇಷಂಟ್ ಒಬ್ರು ಇತ್ತೀಚೆಗೆ ಶ್ವಾಸಕೋಶದ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಪತ್ತೆಯಾಗಿದೆ ಅಂತ ಗೊತ್ತಾದಾಗ ಅವರ ಮಗ ಹೇಳಿದ್ರು, ಮೇಡಮ್ ನಮ್ಮ ತಾಯಿಗೆ 65 ವರ್ಷ ಆಗಿದೆ, ಈ ವಯಸ್ಸಲ್ಲಿ ಅವ್ರಿಗೆ ಕೀಮೋಥೆರಪಿ ಕೊಡಿಸೋದು ನಮಗೆ ಇಷ್ಟ ಇಲ್ಲ, ಕೀಮೋಥೆರಪಿ ಬಿಟ್ಟು ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ ಇದ್ರೆ ಹೇಳಿ ನಾವು ಮಾಡ್ಸಕ್ಕೆ ರೆಡಿ ಅಂತ ಕೇಳಿದ್ರು. ಕೊನೆಯ ಹಂತದ ಶ್ವಾಸಕೋಶದ ಕ್ಯಾನ್ಸರ್ಗೆ ಕೀಮೋಥೆರಪಿ ಅಲ್ಲದಲೇ ಅನೇಕ ಬೇರೆ ಬೇರೆ ಥರದ ಆಪ್ಷನ್ಸ್ ಇದೆ. ಇಂದಿನ ಸಂಚಿಕೆಯಲ್ಲಿ ನಾವು ಕೊನೆಯ ಹಂತದ ಶ್ವಾಸಕೋಶದ ಕ್ಯಾನ್ಸರ್ಗೆ ಯಾವ್ಯಾವ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಾನು ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನೆಲ್ನ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ತೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಕೊನೆಯ ಹಂತದ ಶ್ವಾಸಕೋಶದ ಕ್ಯಾನ್ಸರ್ಗೆ ಯಾವ್ಯಾವ ಚಿಕಿತ್ಸಾ ವಿಧಾನಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಶ್ವಾಸಕೋಶದ ಕ್ಯಾನ್ಸರು ಇಂಡಿಯಾದಲ್ಲಿ ತುಂಬ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಭಾರತದಲ್ಲಿ ಕಂಡುಬರುವಂಥ ಟಾಪ್ 5 ಕ್ಯಾನ್ಸರ್ಸಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಸಹ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪೇಷಂಟ್ಸಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ನೋಡ್ತಾ ಇದ್ದೀವಿ. ಮತ್ತು ಸ್ಮೋಕರ್ಸ್ ಅಷ್ಟೇ ಅಲ್ಲದೆ ಸ್ಮೋಕಿಂಗ್ ಮಾಡದೇ ಇರೋಂಥ ಪುರುಷರು ಮತ್ತು ಮಹಿಳೆಯರಲ್ಲೂ ಸಹ ನಾವು ಶ್ವಾಸಕೋಶದ ಕ್ಯಾನ್ಸರ್ನ ನೋಡ್ತಾ ಇದ್ದೀವಿ. ಮತ್ತು ಮೆಜಾರಿಟಿ ಪೇಷಂಟ್ಸ್ನ ನಾವು ಅಂತಿಮ ಹಂತಗಳಲ್ಲಿ ಪತ್ತೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸೊ ಈ ಲಾಸ್ಟ್ ಸ್ಟೇಜಲ್ಲಿ ಕ್ಯಾನ್ಸರ್ ಪತ್ತೆ ಆದಾಗ ಪೇಷಂಟ್ಸ್ ತುಂಬ ನಿರಾಶರಾಗ್ತಾರೆ ಮತ್ತು ಅವ್ರಿಗೆ ಕೀಮೋಥೆರಪಿ ತಗೊಳ್ಬೇಕಾಗತ್ತಲ್ಲ ಅಂತ ಭಯ ಪಟ್ಕೊಂಡು ಎಷ್ಟೋ ಜನ ನಮಗೆ ಟ್ರೀಟ್ಮೆಂಟೇ ಬೇಡ ಅಂತ ಸಹ ಡಿಸೈಡ್ ಮಾಡಿಬಿಡ್ತಾರೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ, ಈ ಶ್ವಾಸಕೋಶದ ಕ್ಯಾನ್ಸರು ಕೊನೆಯ ಹಂತದಲ್ಲಿದ್ದಾಗ ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶ್ವಾಸಕೋಶದ ಕ್ಯಾನ್ಸರು ಪತ್ತೆ ಆದಾಗ ನಮಗೆ ಬಯೋಪ್ಸಿ ಮಾಡಿ ನಾವು ನೋಡ್ತೀವಿ ಇದು ಯಾವ ಟೈಪ್ ಕ್ಯಾನ್ಸರು ಅಂತ ನೋಡ್ತೀವಿ. ಸೊ ಅದರಲ್ಲಿ ಎರಡು ಮೇಜರ್ ಡಿವಿಷನ್ನ ಮಾಡ್ತೀವಿ, ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಮತ್ತು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್. ಈ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಇದೆಯಲ್ಲ ಅದ್ರ ಟ್ರೀಟ್ಮೆಂಟೇ ಸ್ವಲ್ಪ ಬೇರೆ ಥರ ಆಗುತ್ತೆ, ಅದಕ್ಕೆ ಕೀಮೋಥೆರಪಿನೂ ಕೊಡ್ತೀವಿ ಮತ್ತು ಕೆಲವೊಮ್ಮೆ ಇಮ್ಯುನೋಥೆರಪಿನೂ ಸಹ ಕೀಮೋಥೆರಪಿ ಜೊತೆಗೆ ಆ್ಯಡ್ ಮಾಡ್ತೀವಿ. ಬಟ್ ಅದು ಸ್ವಲ್ಪ ಅನ್ಕಾಮನ್ನು, ತುಂಬ ಕಾಮನ್ ಅಲ್ಲ. ನಾವು 10 ಪೇಷಂಟು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ನೋಡಿದ್ರೆ 1 ಪೇಷಂಟು ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಇರುತ್ತೆ. ಸೊ ಇವತ್ತಿನ ನಮ್ಮ ಮೆಜಾರಿಟಿ ಆಫ್ ಡಿಸ್ಕಷನ್ಸು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಬಗ್ಗೆನೇ ನಾನು ಹೇಳ್ತೀನಿ, ಯಾಕಂದರೆ ಅದು ತುಂಬ ಕಾಮನ್ ಆಗಿ ನಾವು ಎಲ್ಲ ಜಾಸ್ತಿ ಪೇಷಂಟ್ಸ್ನ ನಾವು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ನೋಡ್ತಾ ಇರ್ತೀವಿ. ಈ ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ನ ಮತ್ತೆ ನಾವು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ, ಒಂದು ಅಡಿನೋ ಕಾರ್ಸಿನೋಮ ಮತ್ತೆ ಇನ್ನೊಂದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಬರೀ ಈ ಕ್ಯಾನ್ಸರ್ ಇದೆ ಅಂತ ಅಷ್ಟೇ ಗೊತ್ತಾದರೆ ನಮಗೆ ಸಾಕಾಗಲ್ಲ, ನಾವು ಇನ್ನೂ ಕೆಲವು ಪರೀಕ್ಷೆಗಳನ್ನ ಮಾಡಿ ಅದರಲ್ಲಿ ಕೆಲವು ಜೆನೆಟಿಕ್ ಪರೀಕ್ಷೆಗಳನ್ನ ಮಾಡಿಕೊಂಡು ಕೀಮೋಥೆರಪಿ ಅಲ್ಲದಲೇ ಬೇರೆ ಬೇರೆ ಆಪ್ಷನ್ಸು ಯಾವುದಾದ್ರೂ ಸಿಗತ್ತಾ ಅಂತ ನಾವು ವಿಚಾರ ಮಾಡ್ತೀವಿ. ಸೊ ಈ ಜೆನೆಟಿಕ್ ಪರೀಕ್ಷೆಗಳನ್ನ ಯಾಕೆ ಮಾಡ್ತೀವಿ ಅಂತಂದರೆ, ಕೆಲವು ಕ್ಯಾನ್ಸರ್ಗಳಲ್ಲಿ ನಾವು ಕೆಲವು ಜೆನೆಟಿಕ್ ಪ್ರಾಬ್ಲಮ್ಸ್ನ ನೋಡ್ತೀವಿ, ಅದಕ್ಕೆ ನಾವು ಡ್ರೈವರ್ ಮ್ಯೂಟೇಷನ್ಸ್ ಅಂತ ಕರಿತೀವಿ. ಹೇಗೆ ಒಬ್ಬ ಬಸ್ ಡ್ರೈವರು ಬಸ್ಸಲ್ಲಿರೋ ಎಲ್ಲ ಪ್ಯಾಸೆಂಜರ್ಸ್ನ ಒಂದು ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಹಾಗೆ ಈ ಕ್ಯಾನ್ಸರ್ನಲ್ಲಿ ಈ ಡ್ರೈವರ್ ಮ್ಯೂಟೇಷನ್ಸ್ ಅಥವಾ ಈ ಜೆನೆಟಿಕ್ ಪ್ರಾಬ್ಲಮ್ಸ್ ಏನಿದೆ ಅದು ಇಡೀ ಕ್ಯಾನ್ಸರು ಬೆಳವಣಿಗೆ ಮತ್ತು ಬೇರೆ ಕಡೆ ಕ್ಯಾನ್ಸರ್ ಹರಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇರೋವಂಥ ಕೆಲವು ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಇದಕ್ಕೆ ನಾವು ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಕರಿತೀವಿ. ಸೊ ಈ ಡ್ರೈವರ್ ಮ್ಯೂಟೇಷನ್ಸು ಯಾವುದಾದ್ರೂ ಪಾಸಿಟಿವ್ ಇದೆಯಾ ಅಂತ ನಾವು ಜೆನೆಟಿಕ್ ಟೆಸ್ಟಿಂಗ್ನ ಮಾಡ್ತೀವಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾರ ಶ್ವಾಸಕೋಶದ ಕ್ಯಾನ್ಸರ್ ಇದ್ದರೆ ನೀವು ಈ ಥರ ಟೆಸ್ಟ್ಗಳೆಲ್ಲ ಕೇಳಿರ್ತೀರ. ನಾವು EGFR ಅಂತ ಮಾಡ್ತೀವಿ, ಆಲ್ಕ್ ರಾಸ್ ಮೆಟ್ ಅಂತ ಅನೇಕ ಜೀನ್ಸು ಪಾಸಿಟಿವ್ ಇದೆಯಾ ಅಂತ ನಾವೆಲ್ಲ ಪರೀಕ್ಷೆಗಳನ್ನ ಮಾಡ್ತೀವಿ. ಸೊ ಇದರಲ್ಲಿ ಯಾವುದಾದ್ರೂ ಪಾಸಿಟಿವ್ ಅಂತ ಬಂದಾಗ ಅಂಥ ಕ್ಯಾನ್ಸರ್ಗಳಿಗೆ ನಾವು ಕೀಮೋಥೆರಪಿನೇ ಕೊಡಬೇಕು ಅಂತ ಏನು ಅಗತ್ಯ ಇರಲ್ಲ. ಇನ್ಫ್ಯಾಕ್ಟ್ ಕೀಮೋಥೆರಪಿಗಿಂತ ಈ ಜೆನೆಟಿಕ್ ಪ್ರಾಬ್ಲಮ್ಸ್ನ ನಾವು ಅಡ್ರೆಸ್ ಮಾಡೋಕ್ಕೆ ಕೆಲವು ಟಾರ್ಗೆಟೆಡ್ ಥೆರಪಿ ಅಂತ ಕೊಡ್ತೀವಿ. ಅಂತ ಟಾರ್ಗೆಟ್ ಥೆರಪಿ ಕೊಟ್ಟರೆ ಕೀಮೋಥೆರಪಿಗಿಂತ ಒಳ್ಳೆ ರಿಸಲ್ಟ್ಸ್ ನಮಗೆ ಟಾರ್ಗೆಟೆಡ್ ಥೆರಪಿಗೆ ಬರುತ್ತೆ. ಸೊ ಇಂಥ ಟೆಸ್ಟಿಂಗ್ ಎಲ್ಲ ಮಾಡೋಕ್ಕೆ 1-3 ವಾರ ತನಕ ಟೈಮ್ ಬೇಕಾಗತ್ತೆ. ಸೊ ಆ ಟೆಸ್ಟೆಲ್ಲ ನಮಗೆ ರಿಪೋರ್ಟ್ ಬಂದಮೇಲೆ ನಾವು
ಕೀಮೊಥೆರಪಿ ಅಲ್ದಲೆ ಟಾರ್ಗೆಟೆಡ್ ಥೆರಪಿ ಅಂತ ಏನಾದ್ರು ಕೊಡ್ಬೋದಾ ಅಂತ ಚೆಕ್ ಮಾಡ್ತೀವಿ. ಮತ್ತು ಇನ್ನೊಂದು ಟೆಸ್ಟು ನೀವು PD-L1 ಅಂತ ಒಂದು ಟೆಸ್ಟ್ ಮಾಡಿಸಿರ್ತೀವಿ. ಸೊ ಈ PD-L1 ಏನು ಅಂತಂದರೆ, ಈ PD-L1 ಪಾಸಿಟಿವ್ ಅಂತ ಬಂದರೆ ನಮಗೆ ಅಂಥ ಪೇಷಂಟ್ಸ್ಗೆ ಇಮ್ಯುನೋಥೆರಪಿ ಅಂತ ಇನ್ನೊಂದು ಆಪ್ಷನ್ನು ಸಹ ಓಪನ್ ಆಗುತ್ತೆ. ನಾವು ಇಷ್ಟೆಲ್ಲ ಟೆಸ್ಟಿಂಗ್ ಆದಮೇಲೆ ಡಿಸೈಡ್ ಮಾಡ್ತೀವಿ ಪೇಷಂಟ್ಗೆ ಯಾವ ಆಪ್ಷನ್ನು ಬೆಸ್ಟ್ ಆಪ್ಷನ್ ಅಂತ ನೋಡ್ತೀವಿ. ಸೊ ಪೇಷಂಟ್ಸ್ಗೆ ಜೆನೆಟಿಕ್ ಟೆಸ್ಟು ಪಾಸಿಟಿವ್ ಬಂದರೆ ಅದಕ್ಕೆ ಟಾರ್ಗೆಟೆಡ್ ಥೆರಪಿನೇ ಬೆಸ್ಟ್ ಆಪ್ಷನ್ ಆಗುತ್ತೆ. ಕೆಲವ್ರಿಗೆ ಇಂಥ ಯಾವ ಜೆನೆಟಿಕ್ ಮ್ಯುಟೇಷನ್ಸು ನಮ್ಗೆ ಸಿಗಲ್ಲ, ಎಲ್ಲ ನೆಗೆಟಿವ್ ಅಂತ ಬರುತ್ತೆ. ಅಂಥ ಪೇಷಂಟ್ಸ್ಗೆ ನಾವು PD-L1 ಏನಾದ್ರೂ ಪಾಸಿಟಿವ್ ಇದೆಯಾ ನೋಡ್ತೀವಿ. ಕೆಲವ್ರಿಗೆ PD-L1 ಪಾಸಿಟಿವ್ ಬರುತ್ತೆ, ಅಂಥವ್ರಿಗೆ ಇಮ್ಯುನೋಥೆರಪಿ ಅಂತ ಆಪ್ಷನ್ ಬರುತ್ತೆ. ಬಟ್ ಕೆಲವರು PD-L1 ನೆಗೆಟಿವ್ ಬಂದರೆ ಅವ್ರಿಗೆ ಇಮ್ಯುನೋಥೆರಪಿ ಸಹ ಅಂಥ ಗ್ರೇಟ್ ಬೆನಿಫಿಟ್ ಸಿಗಲ್ಲ ಅಂತ ಬರ್ಬೋದು. ಸೊ ಇಂಥ ಟೆಸ್ಟ್ಗಳ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇವ್ರಿಗೆ ಯಾವ ಟ್ರೀಟ್ಮೆಂಟ್ ಆಪ್ಷನ್ನು ಬೆಸ್ಟ್ ಅಂತ. ಸೊ ನಾವು ಒಂದೊಂದೇ ಟ್ರೀಟ್ಮೆಂಟ್ ಆಪ್ಷನ್ನ ಡಿಸ್ಕಸ್ ಮಾಡ್ಕೋತಾ ಹೋಗೋಣ. ಫಸ್ಟು ಇಮ್ಯುನೋಥೆರಪಿ. ಸೊ ಈ ಇಮ್ಯುನೋಥೆರಪಿ ಹೇಗೆ ಅಂದರೆ, ಅವ್ರಿಗೆ PD-L1 ಪಾಸಿಟಿವ್ ಇದ್ದರೆ ಅಥವಾ ಸ್ಕ್ವಾಮಸ್ ಸೆಲ್ ಟೈಪ್ ಲಂಗ್ ಕ್ಯಾನ್ಸರ್ ಆದರೆ ಅಂಥವ್ರಿಗೆ ಇಮ್ಯುನೋಥೆರಪಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಇಮ್ಯುನೋಥೆರಪಿ ಹೇಗೆ ಕೊಡ್ತೀವಿ ಅಂದರೆ, ಅದು ಇಂಜೆಕ್ಷನ್ ಫಾರ್ಮ್. ನಾವು ಕೀಮೋಥೆರಪಿ ಹೇಗೆ ಕೊಡ್ತೀವಿ, ಹಾಗೆ ಕೈಗೆ ಒಂದು ಲೈನ್ ಹಾಕೋತೀವಿ, ಮತ್ತು ಗ್ಲೂಕೋಸಲ್ಲಿ ಡ್ರಿಪ್ಸಲ್ಲಿ 3-4 hours ಇಮ್ಯುನೋಥೆರಪಿ ಕೊಡ್ತೀವಿ. ಸೊ ಈ ಇಮ್ಯುನೋಥೆರಪಿ ಏನಂದರೆ, ಅದು ನಮ್ಮ ಬಾಡಿ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ಬೂಸ್ಟ್ ಮಾಡುತ್ತೆ. ಇದರಿಂದ ನಮ್ಮ ದೇಹದಲ್ಲಿರೋಂಥ ಸೋಲ್ಜರ್ ಸೆಲ್ಸ್ ಏನಿರುತ್ತೆ, ನಮ್ಮ ದೇಹದ ಬಿಳಿ ರಕ್ತ ಕಣಗಳೇ ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ, ಮತ್ತು ಕ್ಯಾನ್ಸರು ಎಲ್ಲೆಲ್ಲಿ ಹರಡಿದೆ ಅಲ್ಲೆಲ್ಲ ಅದು ಕ್ಯಾನ್ಸರ್ನ ಕರಗಿಸ್ತಾ ಬರುತ್ತೆ. ಸೊ ಈ ಇಮ್ಯುನೋಥೆರಪಿ ಹೇಗೆ ಅಂದರೆ, ಅದು ಸ್ವಲ್ಪ ಟ್ಯೂಬ್ಲೈಟ್ ಥರ, ಅದು ನಿಧಾನಕ್ಕೆ ವರ್ಕ್ ಆಗುತ್ತೆ. ನಾವು ಇವತ್ತು ಕೊಟ್ಟರೆ ಅದು ಎಫೆಕ್ಟ್ ಬರೋಕ್ಕೆ ಅಟ್ಲೀಸ್ಟ್ 2 months ಬೇಕು ಅಂತ ಹೇಳ್ತೀವಿ. ಸೊ ಈ ಇಮ್ಯುನೋಥೆರಪಿ ಶುರು ಮಾಡುವಾಗ ಪೇಷಂಟು ತುಂಬ ಸ್ಟೇಬಲ್ ಆಗಿರಬೇಕು. ಸೊ ಪೇಷಂಟ್ಗೆ ತುಂಬ ಉಸಿರಾಟಕ್ಕೆ ಪ್ರಾಬ್ಲಮ್ ಇರೋ ಅಂಥವರು ಅಥವಾ ತುಂಬ ಸೀರಿಯಸ್ ಆಗಿರೋ ಪೇಷಂಟ್ಗೆ ಇಮ್ಯುನೋಥೆರಪಿ ನಾವು ಕೊಡಬಾರ್ದು. ಪೇಷಂಟ್ ಸ್ಟೇಬಲ್ ಆಗಿರಬೇಕು, ಮತ್ತು ಅವ್ರಿಗೆ ಇಮ್ಯುನೋಥೆರಪಿ ನಿಧಾನಕ್ಕೆ ಆ್ಯಕ್ಟ್ ಮಾಡಿ 2 months ಅವರು ಸ್ಟೇಬಲ್ ಇರೋ ಅಂಥ ಪೇಷಂಟ್ಸ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ, ಮತ್ತು ಅವ್ರಿಗೆ ಇಮ್ಯುನೋಥೆರಪಿನ ಶುರು ಮಾಡ್ತೀವಿ. ಸೊ ಇಮ್ಯುನೋಥೆರಪಿ ಹೇಗೆ ಅಂದರೆ, ಅದು ಅದಕ್ಕೆ ಈ ಕೀಮೋಥೆರಪಿಗಿರೋಂಥ ಸೈಡ್ ಎಫೆಕ್ಟ್ಸ್ ಇರಲ್ಲ, ಬಟ್ ಅದರ ಇಮ್ಯುನೋಥೆರಪಿ ಸೈಡ್ ಎಫೆಕ್ಟ್ಸೇ ಸ್ವಲ್ಪ ಬೇರೆ ಥರ ಇರುತ್ತೆ. ಈ ಇಮ್ಯುನೋಥೆರಪಿ ಸೈಡ್ ಎಫೆಕ್ಟ್ಸು ಏನಾಗುತ್ತೆ ಅಂದರೆ, ತುಂಬ ಕಾಮನ್ ಆಗಿ ನಾವು ನೋಡೋದಂದರೆ ಚರ್ಮದಲ್ಲಿ ಕೆಲವು ರಿಯಾಕ್ಷನ್ಸ್ ಆಗುತ್ತೆ. ಅವ್ರಿಗೆ ಕೆರೆತ ಬರೋದು, ಚರ್ಮ ಸಿಪ್ಪೆ ಸುಲಿಯೋದು ಹೀಗಾಗತ್ತೆ. ಕೆಲವ್ರಿಗೆ ಗುಳ್ಳೆ ತೈ, ಪಿಂಪಲ್ ಥರ ಗುಳ್ಳೆ ಆಗ್ಬೋದು, ಮತ್ತು ಅವ್ರಿಗೆ ನ್ಯೂಮೋನೈಟಿಸ್ ಅಂತ ಹೇಳ್ತೀವಿ ಅಂದರೆ ಲಂಗ್ಸಲ್ಲಿ ಸ್ವಲ್ಪ ರಿಯಾಕ್ಷನ್ ಆದಾಗ ಉಸಿರಾಟಕ್ಕೆ ಕೆಲವ್ರಿಗೆ ತೊಂದರೆಗಳಾಗತ್ತೆ. ಇನ್ನು ಕೆಲವ್ರಿಗೆ ಲಿವರಲ್ಲಿ ರಿಯಾಕ್ಷನ್ಸ್ ಆದರೆ ಜಾಂಡಿಸ್ ಆಗೋದು, ಸ್ವಲ್ಪ ಊಟ ಸೇರದೆ ಇರೋದು ಹೀಗಾಗ್ಬೋದು. ಇನ್ನು ಕೆಲವ್ರಿಗೆ ಭೇದಿ ಆಗೋದು, ಕೋಲೈಟಿಸ್ ಅಂತ ಹೇಳ್ತೀವಿ, ಈ ಕರುಳಿನ ಇರಿಟೇಷನ್ ಆಗೋದ್ರಿಂದ ಭೇದಿ ಆಗ್ಬೋದು. ಸೊ ಈ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಅಂಥವ್ರಿಗೆ ಕೆಲವ್ರಿಗೆ ಸ್ಟೀರಾಯ್ಡ್ಸು ಸಹ ಕೊಡಬೇಕಾಗತ್ತೆ ಈ ರಿಯಾಕ್ಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಇಮ್ಯುನೋಥೆರಪಿದು ಏನು ಬೆಸ್ಟ್ ಪಾರ್ಟ್ ಏನಂತಂದರೆ, ಇಮ್ಯುನೋಥೆರಪಿ ವರ್ಕ್ ಆದಂಥ ಪೇಷಂಟ್ಸ್ಗೆ, ಅಂದರೆ ಯಾವ ಪೇಷಂಟ್ಸ್ಗೆ ಕ್ಯಾನ್ಸರು ಕರಗ್ತಾ ಬರುತ್ತೆ ಇಮ್ಯುನೋಥೆರಪಿ ಕೊಟ್ಟಾಗ, ಅಂಥವ್ರಿಗೆ ಆ ಟ್ಯೂಮರು ತುಂಬ ಚೆನ್ನಾಗಿ ಲಾಂಗ್ ಟರ್ಮಲ್ಲಿ ಅಂದರೆ 2-3 years ಅದು ಕಂಟ್ರೋಲಲ್ಲೇ ಇರುತ್ತೆ, ಮತ್ತು ಮುಂದೆ ಕ್ಯಾನ್ಸರ್ ಚಿಗುರೋದನ್ನು ಸಹ ಈ ಇಮ್ಯುನೋಥೆರಪಿ ಕಂಟ್ರೋಲ್ ಮಾಡುತ್ತೆ. ಇಮ್ಯುನೋಥೆರಪಿ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ಅದು ಎಲ್ಲರಿಗೂ ವರ್ಕ್ ಆಗಲ್ಲ. ನಾವೇನು ಹೇಳ್ತೀವಿ, ಈ PD-L1 ಪಾಸಿಟಿವ್ ಇದ್ದಂಥ ಪೇಷಂಟ್ಸ್ಗೆ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ, ಬಟ್ ಕೆಲವ್ರಿಗೆ ಇಮ್ಯುನೋಥೆರಪಿ ವರ್ಕ್ ಆಗೋದಿಲ್ಲ. ಇಮ್ಯುನೋಥೆರಪಿ ಶುರು ಮಾಡಿದ್ಮೇಲೆ ಏನು ಮಾಡ್ತೀವಿ, ಸ್ಕ್ಯಾನ್ಗಳ ಮುಖಾಂತರ ನೋಡ್ತಾ ಇರ್ತೀವಿ ಈ ಪೇಷಂಟ್ಸ್ಗೆ ರೆಸ್ಪಾನ್ಸ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಇಮ್ಯುನೋಥೆರಪಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ನ ಚೇಂಜ್ ಮಾಡಿ ಬೇರೆ ಆಪ್ಷನ್ಸ್ಗೆ ನಾವು ಹೋಗಬೇಕಾಗತ್ತೆ. ಈ ಇಮ್ಯುನೋಥೆರಪಿಲಿ ನಾವು ಪೆಂಬ್ರೋಲಿಜುಮ್ಯಾಬ್, ನಿವುಲುಮ್ಯಾಬ್ ಮತ್ತು ಅಟಿಜೋಲಿಜುಮ್ಯಾಬ್, ಡರ್ವಾಲುಮ್ಯಾಬ್ ಅಂತ 4 ಇಮ್ಯುನೋಥೆರಪಿ ಆಪ್ಷನ್ಸ್ನ ನಾವು ಕೊಡ್ತಾ ಇದ್ದೀವಿ. ಮತ್ತು ನಿಮಗೆ ಇಮ್ಯುನೋಥೆರಪಿ ಬಗ್ಗೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ತುಂಬ ತಪ್ಪು ತಪ್ಪು ಮಾಹಿತಿಗಳು ಎಲ್ಲ ಸಿಗ್ತಾ ಇರುತ್ತೆ. ಈ ಹರ್ಬಲ್ ಸಪ್ಲಿಮೆಂಟ್ಸಿಂದ ಎಲ್ಲ ಇಮ್ಯೂನ್ ಬೂಸ್ಟಿಂಗ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ, ಬಟ್ ಅದಕ್ಕೆ ಸೂಕ್ತ ವೈಜ್ಞಾನಿಕ ಆಧಾರ ಇಲ್ಲದೆ ಅಂಥ ವಿಷಯಗಳನ್ನು ನಂಬಬೇಡಿ. ಸೆಕೆಂಡ್ ಆಪ್ಷನ್ ಏನಂದರೆ ಟಾರ್ಗೆಟೆಡ್ ಥೆರಪಿ.
ನಾವು ಈ ಡ್ರೈವರ್ ಮ್ಯೂಟೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಡ್ರೈವರ್ ಮ್ಯೂಟೇಷನ್ಸ್ ಅಂದರೆ ಇ ಜಿ ಎಫ್ ಆರ್, ಆಲ್ಕ್, ರಾಸ್, ಮಿಟ್ ಈ ಥರ ಯಾವುದಾದ್ರೂ ಟಾರ್ಗೆಟ್ಸು ನಮಗೆ ಪಾಸಿಟಿವ್ ಬಂದಾಗ ಅಂಥವ್ರಿಗೆ ಟಾರ್ಗೆಟೆಡ್ ಥೆರಪಿ ಅಂತ ಕೊಡ್ತೀವಿ. ಸೊ ಈ ಕೀಮೋಥೆರಪಿಗೂ ಮತ್ತು ಟಾರ್ಗೆಟೆಡ್ ಥೆರಪಿಗೂ ಏನು ವ್ಯತ್ಯಾಸ ಅಂದರೆ, ಈ ಟಾರ್ಗೆಟ್ ಥೆರಪಿ ಬರೀ ಕ್ಯಾನ್ಸರ್ ಕಣಗಳನ್ನಷ್ಟೇ ಟಾರ್ಗೆಟ್ ಮಾಡುತ್ತೆ, ನಮ್ಮ ದೇಹದ ಬೇರೆ ಭಾಗಗಳಿಗೆ ಯಾವುದು ಪ್ರಾಬ್ಲಮ್ಮು ಉಂಟು ಮಾಡೋದಿಲ್ಲ. ಇದರಿಂದ ಕ್ಯಾನ್ಸರ್ ಕಂಟ್ರೋಲು ಚೆನ್ನಾಗಾಗ್ತಾ ಬರುತ್ತೆ, ಕ್ಯಾನ್ಸರ್ ಕರಗ್ತಾ ಬರುತ್ತೆ, ಮತ್ತು ಕೀಮೋಥೆರಪಿ ಥರ ಕೂದಲು ಉದುರೋದು ಈ ಥರ ಪ್ರಾಬ್ಲಮ್ಸ್ ನಮ್ಗೆ ಆಗೋದಿಲ್ಲ. ಸೊ ತುಂಬ ವಯಸ್ಸಾಗಿರೋರಿಗೆ ಅಥವಾ ಅವರು ತುಂಬ ಸುಸ್ತಾಗಿದ್ದಾರೆ, ಅವ್ರಿಗೆ ಕೀಮೋಥೆರಪಿ ತೊಗೊಳ್ಳೋ ಅಂಥ ಸ್ಟ್ಯಾಮಿನಾ ಇಲ್ಲ ಅಂತಂದರೆ, ಅಂಥ ಪೇಷಂಟ್ಸ್ಗೆ ಈ ಡ್ರೈವರ್ ಮ್ಯೂಟೇಷನ್ ಯಾವುದಾದ್ರೂ ಪಾಸಿಟಿವ್ ಬಂದರೆ ಅಂಥ ಪೇಷಂಟ್ಸ್ಗೆ ನಾವು ಟಾರ್ಗೆಟೆಡ್ ಥೆರಪಿನೇ ಪ್ರಿಫರ್ ಮಾಡ್ತೀವಿ. ನಿಮ್ಮ ಕುಟುಂಬದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇರೋ ಅಂಥ ಪೇಷಂಟ್ಸ್ ನೀವು ನೋಡಿದ್ದೀರಾ ಅಂದರೆ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ. ಈ ಇ ಜಿ ಎಫ್ ಆರ್ ಅಂತ ಪಾಸಿಟಿವ್ ಬಂದಾಗ ನಾವು ಅವ್ರಿಗೆ ಜೆಫ್ಟಿನಿಬ್, ಅಫಾಟಿನಿಬ್, ಎರ್ಲೋಟಿನಿಬ್, ಒಸಿಮರ್ಟಿನಿಬ್ ಅಂತ ಕೆಲವು ಟ್ಯಾಬ್ಲೆಟ್ಗಳನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಇಂಥ ಟ್ಯಾಬ್ಲೆಟ್ಸ್ ಹೇಗೆ ಅಂದರೆ, ಅದು ದೇಹದಲ್ಲಿ ಎಲ್ಲೇ ಹರಡಿದ್ರೂ ಕ್ಯಾನ್ಸರ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋತಾ ಬರುತ್ತೆ. ಯೂಶ್ವಲಿ ಇಂಥ ಇ ಜಿ ಎಫ್ ಆರ್ಗೆ ಕೊಡೋ ಅಂಥ ಟಾರ್ಗೆಟೆಡ್ ಥೆರಪಿಯಲ್ಲಿ ಕೆಲವ್ರಿಗೆ ಚರ್ಮದಲ್ಲಿ ಪಿಂಪಲ್ ಥರ ರ್ಯಾಷಸ್ ಆಗುತ್ತೆ, ಚರ್ಮ ಸಿಪ್ಪೆ ಸುಲಿಯುತ್ತೆ. ಬಟ್ ಯೂಶ್ವಲಿ ಸೀರಿಯಸ್ ಸೈಡ್ ಎಫೆಕ್ಟ್ಸು ಅಂಥ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಕೆಲವ್ರಿಗೆ ಭೇದಿ ಆಗುತ್ತೆ. ಬಟ್ ಓವರಾಲ್ ಈ ಕೀಮೋಥೆರಪಿಗೆ ಕಂಪೇರ್ ಮಾಡಿಕೊಂಡ್ರೆ ಸೈಡ್ ಎಫೆಕ್ಟ್ಸು ಕಡಿಮೆ ಇರುತ್ತೆ. ಇನ್ನೊಂದು ನಾವು ಆಲ್ಕ್ ಅಂತ, ಆಲ್ಕ್ ಪಾಸಿಟಿವ್ ಬಂದಿರೋರಿಗೆ ಬೇರೆ ಥರ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಈ ಆಲ್ಕ್ ಮತ್ತು ರಾಸ್ ಮ್ಯೂಟೇಷನ್ ಪಾಸಿಟಿವ್ ಇದ್ದಂಥ ಪೇಷಂಟ್ಸ್ಗೆ ನಾವು ಈ ಅಲೆಕ್ಟಿನಿಮ್, ಲಾರ್ಲಾಟಿನಿಮ್, ಸಿರಿಟಿನಿಮ್, ಕ್ರೈಸೋಟಿನಿಮ್ ಅಂತ ಅನೇಕ ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಈ ಆಲ್ಕ್ ಪಾಸಿಟಿವ್ ಬಂದಿರೋಂಥ ಪೇಷಂಟ್ಸ್ಗೆ ಅದು ಬ್ರೈನಿಗೆ ಅಥವಾ ಲಿವರ್ಗೆ ಹರಡಿದಂಥ ಕ್ಯಾನ್ಸರ್ನ ಸಹ ಈ ಟಾರ್ಗೆಟೆಡ್ ಥೆರಪಿಯಿಂದ ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. ಮತ್ತು ಕೀಮೋಥೆರಪಿಯಿಂದ ಆಗುವಂಥ ಸೈಡ್ ಎಫೆಕ್ಟ್ಸು ಸಹ ನಮಗೆ ಆಗೋದಿಲ್ಲ. ಸೊ ಪೇಷಂಟ್ಸ್ಗೆ ಕೀಮೋಥೆರಪಿ ತೊಗೊಳ್ಳೋ ಅಂಥ ಕಂಡೀಷನಲ್ಲಿ ಇಲ್ಲ ಅಥವಾ ಅವ್ರಿಗೆ ಏಜ್ ಆಗಿದೆ, ಸುಸ್ತಾಗಿದ್ದಾರೆ ಅಂಥ ಪೇಷಂಟ್ಸ್ಗೆ ನಾವು ಟಾರ್ಗೆಟೆಡ್ ಥೆರಪಿನ ಪ್ರಿಫರ್ ಮಾಡ್ತೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತೀವಲ್ಲ, ಮೂರನೇದಾಗಿ ನಮ್ಮ ಕೀಮೋಥೆರಪಿ. ಸೊ ಇಷ್ಟೆಲ್ಲ ಟೆಸ್ಟೆಲ್ಲ ನಾವು ಮಾಡಿದ್ಮೇಲೆ ಎಷ್ಟೋ ಪೇಷಂಟ್ಸ್ಗೆ ಯಾವ ಟಾರ್ಗೆಟು ಸಿಗಲ್ಲ, ನಮಗೆ ಪಿ ಡಿ ಎಲ್ ಒನ್ ನೆಗೆಟಿವ್ ಬರುತ್ತೆ, ಅಂಥ ಪೇಷಂಟ್ಸ್ಗೆ ಕೀಮೋಥೆರಪಿ ಕೊಡಲೇಬೇಕಾಗತ್ತೆ. ಸೊ ಈ ಲಂಗ್ ಕ್ಯಾನ್ಸರಲ್ಲಿ ಎಸ್ಪೆಷಲಿ ಅಡಿನೋಕಾರ್ಸಿನೋಮಾಗೆ ಕೊಡೋ ಅಂಥ ಕೀಮೋಥೆರಪಿ ಫೆಮೆಟ್ರೆಕ್ಸೈಡ್ ಮತ್ತು ಕಾರ್ಬೋಪ್ಲಾಟಿನ್ ಅಂತ ಕೀಮೋಥೆರಪಿ ಕೊಡ್ತೀವಿ. ಇದು ಬೇರೆ ಕೀಮೋಥೆರಪಿಗಳಿಗಿಂತ ಸ್ವಲ್ಪ ಲೈಟಾಗಿರುತ್ತೆ, ಅದರಲ್ಲಿ ಕೂದಲು ಉದುರೋದಿಲ್ಲ, ಮತ್ತು ಸೈಡ್ ಎಫೆಕ್ಟ್ ಸಹ ಯೂಶ್ವಲಿ ಏಜ್ ಆಗಿರೋಂಥವ್ರು 65 ವರ್ಷ ಪೇಷಂಟ್ಸು ಸಹ ಈ ಕೀಮೋಥೆರಪಿನ ಚೆನ್ನಾಗಿ ಟಾಲ್ರೇಟ್ ಮಾಡ್ತಾರೆ. ಈ ಪೆಮೆಟ್ರೆಕ್ಸೈಡ್ ಕಾರ್ಬೋಪ್ಲಾಟಿನ್ ಕೀಮೋಥೆರಪಿ ಯೂಶ್ವಲಿ ನಾವು ಚೆನ್ನಾಗಿ ಕ್ಯಾನ್ಸರ್ ಕಂಟ್ರೋಲ್ ಮಾಡುತ್ತೆ. ಬಟ್ ಕೀಮೋಥೆರಪಿ ಪ್ರಾಬ್ಲಮ್ ಏನಂದರೆ, ಅದು ರ್ಯಾಪಿಡ್ ಟ್ಯೂಮರ್ ಶ್ರಿಂಕೇಜ್ ನಮಗೆ ಸಿಕ್ಕೋಗ್ಬಿಡುತ್ತೆ, ಕ್ಯಾನ್ಸರು ಕರಗ್ಬಿಡುತ್ತೆ. ಆದರೆ ಸ್ವಲ್ಪ ದಿವಸಕ್ಕೆ ಒಂದು 3 ತಿಂಗಳು 6 ತಿಂಗಳು ಆದಮೇಲೆ ಮತ್ತೆ ಕ್ಯಾನ್ಸರು ಚಿಗುರೋ ಅಂಥ ಚಾನ್ಸಸ್ಸು ಇದ್ದೇ ಇರುತ್ತೆ. ಮತ್ತು ಕೆಲವ್ರಿಗೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಬಂದಾಗ ಅದಕ್ಕೆ ಪ್ಯಾಕ್ಲಿಟ್ಯಾಕ್ಸೆಲ್ ಮತ್ತು ಕಾರ್ಬೋಪ್ಲಾಟಿನ್ ಅಂತ ಕೊಡ್ತೀವಿ. ಅದು ತುಂಬ ಕೂದಲು ಉದುರುತ್ತೆ ಮತ್ತು ಸುಸ್ತಾಗತ್ತೆ ಅಂಥವ್ರಿಗೆ, ಫೀವರ್ ಬರೋಂಥ ಚಾನ್ಸಸ್ಸು, ಬಾಯಿ ಹುಣ್ಣಾಗೋದು, ಗಂಟಲು ಹುಣ್ಣಾಗೋದು ಇಂಥ ಸಾಧ್ಯತೆಗಳು ಸಹ ಇರುತ್ತೆ. ಸೊ ಒಬ್ಬ ಪೇಷಂಟ್ಗೆ ನಮಗೆ ಕ್ಯಾನ್ಸರ್ ಇದೆ, ಶ್ವಾಸಕೋಶದ ಕ್ಯಾನ್ಸರು ಸ್ಟೇಜ್ 4 ಅಂತ ಪತ್ತೆ ಆದಾಗ ನಾವು ಎಲ್ಲ ಫ್ಯಾಕ್ಟರ್ಸ್ನ ನೋಡ್ತೀವಿ. ಕೀಮೋಥೆರಪಿನ ಅವಾಯ್ಡ್ ಮಾಡೋಕ್ಕಾಗತ್ತಾ ಅಂತ ನೋಡ್ತೀವಿ. ಇಫ್ ಪಾಸಿಬಲ್ ಕೀಮೋ ಅವಾಯ್ಡ್ ಮಾಡ್ಬೋದು ಅಂತಂದರೆ ಅವ್ರಿಗೆ ಬೇರೆ ಆಪ್ಷನ್ಸು ಟಾರ್ಗೆಟ್ ಥೆರಪಿ ಅಥವಾ ಇಮ್ಯುನೋಥೆರಪಿನ ಸಜೆಸ್ಟ್ ಮಾಡ್ತೀವಿ. ಬಟ್ ಈ ನಮ್ಮ ಟಾರ್ಗೆಟ್ಸ್ ಎಲ್ಲ ನೆಗೆಟಿವ್ ಬಂದಾಗ ಕೀಮೋಥೆರಪಿನ ಕೊಡಲೇಬೇಕಾಗತ್ತೆ. ಸೊ ನಿಮಗೆ ತುಂಬ ವಯಸ್ಸಾಗಿದೆ, ಪೇಷಂಟ್ಸ್ಗೆ ಕೀಮೋಥೆರಪಿ ತಡ್ಕೊಳ್ಳಲ್ಲ ಅಂತ ಅನಿಸಿದ್ರೆ ಅವಾಗ ನಾವು ವೀಕ್ಲಿ ಕೀಮೋಥೆರಪಿ ಅಂದರೆ 3 ವಾರಕ್ಕೊಮ್ಮೆ ಹೈ ಡೋಸ್ ಕೊಡೋದ್ರ ಬದಲು ಅದೇ ಕೀಮೋಥೆರಪಿನ ಸಣ್ಣ ಡೋಸಲ್ಲಿ ವೀಕ್ಲಿ ಒನ್ಸ್ ಕೊಡ್ತೀವಿ. ಸೊ ವೀಕ್ಲಿ ಒನ್ಸ್ ಕೀಮೋಥೆರಪಿ ನಾವು ಸೇಫಾಗಿ ಕೊಡ್ಬೋದು, ಮತ್ತು ತುಂಬ ಸೈಡ್ ಎಫೆಕ್ಟ್ಸ್ ಆಗ್ದಾಗೆ ನಾವು ಅದನ್ನ ಕಂಟ್ರೋಲ್ ಮಾಡ್ಕೋತಾ ಕೊಡ್ಬೋದು. ಸೊ ಈ ವೀಕ್ಲಿ ಕೀಮೋಥೆರಪಿ ಬಗ್ಗೆ ಯೋಚನೆ ಮಾಡಿ. ಮತ್ತು ಪೆಮೆಟ್ರೆಕ್ಸೈಡ್ ಕಾರ್ಬೋಪ್ಲಾಟಿನು ಯೂಶ್ವಲಿ ಪೇಷಂಟ್ಸು ಟಾಲ್ರೇಟ್ ಮಾಡ್ತಾರೆ. ಸೊ ಒಂದು ಡೋಸ್ನ ಕೊಟ್ಟು
ಖಂಡಿತ ಟ್ರೈ ಮಾಡಿ ನೋಡಿ. ಕ್ಯಾನ್ಸರು ಕೊನೆಯ ಹಂತದಲ್ಲಿ ಇದ್ದಾಗ ಬರೀ ಕೀಮೋಥೆರಪಿನೇ ಕೊಡಬೇಕು ಅಂತೇನಿಲ್ಲ, ಅದಕ್ಕೆ ಟಾರ್ಗೆಟೆಡ್ ಥೆರಪಿ ಇದೆ, ಇಮ್ಯುನೋಥೆರಪಿ ಇದೆ, ಮತ್ತು ಕೀಮೋಥೆರಪಿಲೇ ವೀಕ್ಲಿ ಕೀಮೋಥೆರಪಿ ಸ್ವಲ್ಪ ಕಮ್ಮಿ ಡೋಸಲ್ಲಿ ಕೊಡ್ಬೋದಾಗಿದೆ. ಸೊ ಇದೆಲ್ಲ ವಿಚಾರಗಳನ್ನು ನಿಮ್ಮ ಆಂಕಾಲಜಿಸ್ಟ್ ಹತ್ರ ಖಂಡಿತ ಚರ್ಚೆ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.